ಅಜ್ಜಿನೂ ಬೀಟ್ ಮಾಡಿದಾನೆ ಶಿವಣ್ಣ ಸಿಗರೆಟ್ ಹೊಡೆಯೋದು. ಚೆನ್ನಾಗಿದೆ ಕಿಶೋರ್ ಸರ್ ನ ತುಂಬಾ ಸಸ್ಪೆನ್ಸ್ ಆಗಿ ಕೊಡ್ತಿದ್ದಾರೆ. ಫಿಲಂ ಮಾಡ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ ಒಬ್ಬರು ತುಂಬಾ ಸಸ್ಪೆನ್ಸ್ ಆಗಿ ಕೊಡ್ತಾರೆ. ಸೂಪರ್ 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 ಸಕ್ಕರೆ ಫಿಲಂ. ತಮ್ಮನಗೋಸ್ಕರ ಬಂದಿರೋದು ನಾವು, ತಮ್ಮನಗೋಸ್ಕರ ಬಂದಿರೋದು ನಾವು. ತಮ್ಮಣ್ಣ 15 ನಿಮಿಷನೂ ಇಲ್ಲ ಸರ್ ಸ್ಕ್ರೀನ್ ಅಲ್ಲಿ. ಇಲ್ಲ ಆ ಕುರ್ಚಿ ಮರ್ತಾ ಬಿಡುತ್ತೆ, ಆ ಮೆಡಲ್ ಇರುಗಿಬೇಡಿ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಯ್ತಂದ್ರೆ ರಜನಿಕಾಂತ್ ಅವರು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾರೆ ಮಗಂಗೆ ನೀಟಾಗಿ, ಮಗ ಕೇಳಲ್ಲ. ಲಾಸ್ಟ್ ಒಂದು ಬುಲೆಟ್ ಹಂಗೆ ಬಂದು ಬೀಳುತ್ತೆ. ಅವಾಗ ಏನ್ ಡೈಲಾಗ್ ಹೊಡಿತಾರೆ ಹೇಳು ಸ್ವಲ್ಪ. ಕುರ್ಚಿ ಬೆಟ್ಟಿ ಮಾಡ್ತಾ ಬಿಡುತ್ತೆ ನಕ ಮೆಡಲ್ ಇರುಗಿ ಬೀಳಿ ಕುರ್ಚಿ ಮಾಡ್ತಾ ಬಿಟ್ಟಿ ಹಿಂಗುತ್ತೆ. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. 73 ವಯಸ್ಸಲ್ಲಿ ಇಂಟರ್ ಆಕ್ಟಿಂಗ್ ಮಾಡಿರೋರು ಸೂಪರ್. ರಜನಿಕಾಂತ್ ಎಲ್ಲ ಸಿಗರೆಟ್ ಹೊಡೆಯೋ ಸ್ಟೈಲ್ ಇವಾಗ ಹಳೆ ಫಿಲಂ. ರಜಿನಿನು ಬೀಟ್ ಮಾಡಿದಾನೆ ಶಿವಣ್ಣ ಸಿಗರೆಟ್ ಹೊಡೆಯೋದು. ಫಿಲಂ ಸೂಪರ್ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಬಂದ್ರು. ಸೂಪರ್ ಸ್ಟಾರ್ ಸೆಂಟಿಮೆಂಟ್ ಆಗಿತ್ತು, ಚೆನ್ನಾಗಿತ್ತು ಮೂವಿ, ತುಂಬಾ ಚೆನ್ನಾಗಿದೆ. ಲಾಟ್ ಆಫ್ ಆಕ್ಟರ್ ಎಲ್ಲ ಬರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಸ್ಟೋರಿ, ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ವೆರಿ ಗುಡ್, ವೆರಿ ಗುಡ್ ಕಮ್ ಬ್ಯಾಕ್, ವೆರಿ ಗುಡ್. ಶಿವಣ್ಣಗೆ ಜೈ. ಏನ್ ಸರ್, ಹೌದು ಶಿವಣ್ಣ ಫ್ಯಾನ್, ಸೂಪರ್ ಸ್ಟೈಲ್. ರಾಜಿನಿ ಫ್ಯಾನು, ರಾಜಿನಿ ಫ್ಯಾನು, ಸೂಪರ್ ಆಗಿತ್ತು ಬ್ರೋ, ಸೂಪರ್ ಆಗಿದೆ. ಶಿವಣ್ಣ ಮಾತ್ರ ಸೂಪರ್ ಆಕ್ಟಿಂಗು, ಇವತ್ತರೂ ಶಿವಣ್ಣ ಮಾಡಿರಲ್ಲ, ಸೂಪರ್ ಆಗಿದೆ ಬ್ರೋ. ಮಸ್ತ್ ಶೂಟಿಂಗ್ ಬ್ರೋ, ಶಿವಣ್ಣಂದು ಒಳ್ಳೆ ಒಳ್ಳೆ ಆಕ್ಟಿಂಗ್ ಬ್ರೋ, ಸೂಪರ್ ಸೂಪರ್. ರಜನಿಕಾಂತ್ ಸೂಪರ್, ರಜನಿಕಾಂತ್ ಸೂಪರ್, ಶಿವಣ್ಣನು ಸೂಪರ್. ಹೌದು ಫ್ಯಾನ್ ಅವನು, ತುಂಬಾ ಫ್ಯಾನ್. ಹೌದು.